ಸವದತ್ತಿ ಪಟ್ಟಣದ ಗುರ್ಲೊಸೂರಿನಲ್ಲಿರುವಂತಹ ತಾಲೂಕಾ ಕ್ರೀಡಾಂಗಣದಲ್ಲಿ ಬೆಳಗಾವಿಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ, ಕರ್ನಾಟಕ ಒಳಚರಂಡಿ ಮತ್ತು ನೀರು ಸರಬರಾಜು ಮಂಡಳಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸವದತ್ತಿ ಯಲ್ಲಮ್ಮ ಪುರಸಭೆಗಳ ಸಂಯುಕ್ತಾಶ್ರಯದಲ್ಲಿ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮ ಜರುಗಿತು. ಸತ್ತಿಗೆರೆ ಏತ ನೀರಾವರಿ, ಸವದತ್ತಿ ಪಟ್ಟಣಕ್ಕೆ ನೀರು ಸರಬರಾಜು ಯೋಜನೆ, ಜಲಸಂಗ್ರಹಕದ ಉದ್ಘಾಟನೆ, ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ 60 ಹಾಸಿಗೆಯ ತಾಯಿ ಮಕ್ಕಳ ಕಟ್ಟಡ ಸೇರಿದಂತೆ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನೆರವೇರಿಸಿದರು. ಈ ವೇಳೆ ಸಚಿವ ಸಿ ಪಾಟೀಲ್, ಬೆಳಗಾವಿಯ ವಿಭಾಗದ ಪ್ರಾದೇಶಿಕ ಆಯುಕ್ತರಾದಂತಹ MG ಹಿರೇಮಠ್, ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಸತ್ತಿಗೇರಿ ಏತ ನೀರಾವರಿ ಯೋಜನೆಗೆ 300 ಕೋಟಿ ಮೀಸಲು, 1600 ಎಕರೆ ಭೂಮಿಗೆ ನೀರು ನಿಸುವ ಕಾರ್ಯ 1 ವರ್ಷದಲ್ಲಿ ಜನೋಪಯೋಗಕ್ಕೆ ಬರೆಯಲಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಸವದತ್ತಿ ಪಟ್ಟಣದ ರಾಮಾಪುರ ಸೈಟ್ನಲ್ಲಿರುವಂತಹ ತಾಲೂಕಾ ಕ್ರೀಡಾಂಗಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸತ್ತಿಗೇರಿ ಏತ ನೀರಾವರಿಗೆ ದಿವಂಗತ ಆನಂದ ಮಾಮನಿ ಏತ ನೀರಾವರಿ ಎಂದು ಹೆಸರಿಡುತ್ತೇನೆಂದು ಅವರು, ಮುಂದಿನ ಅವಧಿಗೂ BJP ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರು. ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಿದೆ. ಇದನ್ನು ಪಕ್ಷ ಮತ್ತು ಹಾಗೂ ವರಿಷ್ಠರು ಗಮನಿಸಿದ್ದು ಅವರೇ ನಿರ್ಣಯಿಸುತ್ತಾರೆ. ಅಭಿಮಾನಿಗಳಿಗೆ ನಿರಾಸೆಯಾಗದಂತೆ ಸ್ಪಂದಿಸುತ್ತೇವೆ ಎಂದರು. ಇವತ್ತು ಆನಂದ್ ಮಾಮನಿಯವರ ಕನಸು ಸತ್ತಿಗೆರೆ ನೀರಾವರಿ, ಇದಕ್ಕೆ ಅಡಿಗಲ್ಲ. ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಲೋಕೋಪಯೋಗಿ ಸಚಿವ ಸಿ ಪಾಟೀಲ್ ಅವರ ಸಮ್ಮುಖದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ನೆರೆದಿದ್ದಂತಹ ದಿವಂಗತ ಆನಂದ ಮಾಮನಿ ಅವರ ಅಭಿಮಾನಿ ಬಳಗದಿಂದ ರತ್ನ ಆನಂದ ಮಾಮನಿ ಅವರಿಗೆ ಟಿಕೆಟ್ ನೀಡಬೇಕೆಂದು ಘೋಷಣೆಯನ್ನು ಕೂಗಲಾಯಿತು. ಕೂಡಲೇ ಅಭಿಮಾನಿಗಳನ್ನು ಸಂತೈಸಲು ಬಂದಂತಹ ರತ್ನ ಆನಂದ ಮಾಮನಿ ಹಾಗೂ ಅಧಿಕಾರಿಗಳು, ಇದು ಪಕ್ಷದ ಕಾರ್ಯಕ್ರಮವಲ್ಲ, ಸರ್ಕಾರಿ ಕಾರ್ಯಕ್ರಮವಾದ್ದರಿಂದ ಯಾರೂ ಟಿಕೆಟ್ ಕುರಿತು ಮಾತನಾಡದಿರಿ ಎಂದು ಅಭಿಮಾನಿಗಳನ್ನು ಸಮಾಧಾನ ಪಡಿಸಿದರು. ಸನ್ಮಾನ್ಯ ಹಿರೇಮಠ್ ಸಾಹೇಬರೇ, ಜಿಲ್ಲಾಧಿಕಾರಿಗಳಾದಂತ ಅವರ ಪರ, ಎಲ್ಲ ದಲಿತ ಸಮುದಾಯಗಳ ಪರವಾಗಿದ್ದಂತ ಎಲ್ಲ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರೇ, ವೇದಿಕೆ ಮೇಲೆ ಆಶೀರ್ವಾದಂತ ಸನ್ಮಾನ್ಯ ಹಿರೇಮಠ ಸಾಹೇಬರೇ,